विघ्नराज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदिमध्यांतद व्याप्तके सच्चित् आनंद आत्मज्ञानके रूप नूर रशुद्ध चैतन्यके नमो नमः। भगवद्गीता तपस्विगळे, भगवद्गीतेय उपयोग, ಭಗವದ್ಗೀತೆಯ ಪ್ರಯೋಜನ, ಭಗವದ್ಗೀತೆಯ ಅವಶ್ಯಕತೆ, ಇದು ಮೊದಲಿನಿಂದ ಹೇಳ್ಕೊಂಡು ಬಂದಿದ್ದೇನೆ. ಅಂದು ಕೃಷ್ಣ ಅರ್ಜುನನಿಗೆ ಹೇಳಿದ, ಯುದ್ಧಭೂಮಿಯಲ್ಲಿ ಇದ್ದ, ಯುದ್ಧೋನ್ಮುಖವಾಗಿ ಹಿಂಜರಿದಿದ್ದ ಕಾರಣದಿಂದಾಗಿ ಯುದ್ಧವನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಡತಕ್ಕಂಥ ವಾಚ್ಯಾರ್ಥದಲ್ಲಿ ಸಿದ್ಧಿಯಾಗಿದೆ. ಅದರ ಜೊತೆಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಕೇವಲ ಲೌಕಿಕ ಶಾಸ್ತ್ರವಲ್ಲ, ಮುಕ್ತಿಶಾಸ್ತ್ರವೂ ಹೌದು. ಇಷ್ಟನ್ನು ಹೇಳಿ ಆ ಭಗವದ್ಗೀತೆ ಆ ಅರ್ಜುನನಿಗೆ ಆ ದ್ವಾಪರದಲ್ಲಿ ಉಪದೇಶಿಸಲ್ಪಟ್ರೆ ನಮಗೇನ್ರಿ ಪ್ರಯೋಜನ ಅನ್ನತಕ್ಕಂಥದ್ದು ನಾವು ಚರ್ಚೆ ಮಾಡಿದ್ದೇವೆ. ಲೋಕೋಪಯಾಗಿ ನಮ್ಮ ಜೀವನದಲ್ಲಿ ನಮಗೆ ಭಗವದ್ಗೀತೆಯ ಉಪದೇಶದಿಂದ ಏನು ಲಾಭ ಇದೆ ಅನ್ನತಕ್ಕಂಥದ್ದು ಆಗಾಗ ನಾವು ಗಮನಿಸಿದ್ದೇವೆ. ಅದರಲ್ಲಿಯೂ ವಿಶೇಷವಾಗಿ ಹಿಂದಿನ ಉಪನ್ಯಾಸದಲ್ಲಿ ನಾವು ಮಾತನಾಡಿದ್ದು, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖದುಃಖದಾಹ ಆಗಮ ಆಪಾಯಿನೋ ಅನಿತ್ಯ ತಾಂತಿ ತಿಕ್ಷಸ್ವ ಭಾರತ. ಇದು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಂಡು ಅದರಂತೆ ನಡೆದು ಬಿಟ್ಟರೆ ನಮಗೆ ದುಃಖವೇ ಇರೋದಿಲ್ಲ. ನಾವು ಚಿಕ್ಕವರಾಗಿದ್ದಾಗಲಿಂದಲೂ ಒಂದು ಸುಳ್ಳಿನಲ್ಲಿ, ಒಂದು ಮೋಹದಲ್ಲಿ ತಯಾರಾಗ್ತಾ ಹೋಗ್ತಾ ಇರ್ತೀವಿ. ಅಂದರೆ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳನ್ನು ಎದುರಿಸಲಾರದೆ ಸಮಸ್ಯೆಗಳಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡ್ತೀವಿ. ಅದು ನಮಗೆ ಚಿಕ್ಕವರಾಗಿದ್ದಾರಿಂದಲೂ ನಮ್ಮ ತಂದೆ ತಾಯಿಗಳಿಂದ ಪಾಠ ಆಗಿಬಿಟ್ಟಿರುತ್ತೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಉದಾಹರಣೆಗೆ ಇನ್ನು ಪುಟ್ಟ ಮಗು ಅಂತ ಇಟ್ಕೊಳ್ಳೋಣ. ಆ ಮಗು ಅಂಬಿಗಾಲಿಡ್ತಾನೋ ಒದ್ದಾಡ್ತಾನೋ ಬೀಳುತ್ತೆ, ಕೆಳಕ್ಕೆ ಬಿದ್ದಾಗ ಅಳುತ್ತೆ. ತಂದೆ ತಾಯಿ ಏನ್ ಮಾಡ್ತಾರೆ, ಬರ್ತಾರೆ, ಮಗು ಸಮಾಧಾನ ಮಾಡ್ತಾರೆ, ಅತ್ತ ಅಂತ ನೆಲಕ್ಕೆ ಹೊಡಿತು. ಇದು ಒಂದು ಭ್ರಮೆ ಹುಟ್ಟಿಸ್ತಾರೆ ತಕ್ಷಣ ಮನಸ್ಸಿನ, ಆ ಮಗುವಿನ ಮನಸ್ಸಿನ ಮೇಲೆ, ತಪ್ಪು ನೆಲದ್ದು ನನ್ನದಲ್ಲ ಅಂತ. ಮಾನಸಿಕವಾಗಿ ಹೇಗೆ ನಾವು ನಮ್ಮ ಮಕ್ಕಳನ್ನು ತಯಾರು ಮಾಡ್ತೀವಿ ಅಂತ ನೋಡಿ. ಆ ಮಗುವಿಗೆ ಹೇಳಬೇಕು, ನೀನು ಪೆದ್ದ ಪೆದ್ದ ಓಡಾಡಿದರೆ ಅರ್ಥ ಆಗುತ್ತೋ ಬಿಡುತ್ತೋ, ಅಲ್ಲಿಂದ ಶಿಕ್ಷಣ ಶುರುವಾಗಬೇಕು ನಮಗೆ. ನೆಟ್ಟ ಓಡಾಡು, ನೆಟ್ಟಗೆ ಓಡಾಡಿದರೆ ನೀನು ಬೀಳುವುದಿಲ್ಲ. ಬಹಳ ದೊಡ್ಡ ತತ್ವ ಇದು, ಸಾಯಿತನಕ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ತತ್ವ ಇದು. ನಾನು ಯಾವಾಗಲೂ ಬಿದ್ದಿದ್ದೀನಿ ಅಂದ್ರೆ ನನಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತಲೇ ಅರ್ಥ. ಆದರೆ ಮಗುವಿಗೆ ನಾವು ಆ ಭ್ರಮೆಯ ಪಾಠದಿಂದ ಶುರು ಮಾಡ್ತೀವಿ. ಯಾರೊಬ್ಬ ಶ್ರೀಮಂತ ಇದ್ದ, ತನ್ನ ಮಗನಿಗೆ ಪಾಠ ಹೇಳ್ಕೊಡ್ತಕ್ಕಂಥ ಉಪಾಧ್ಯಾಯ ಮಗನಿಗೆ ಶಿಕ್ಷೆ ಕೊಡಕೂಡುದು ಅನ್ನತಕ್ಕಂಥದ್ದು ಅವನಿಗೆ ಮಹಾ ಇಷ್ಟವಾದಂಥ ವಿಷಯ. ಮೇಷ್ಟ್ರಿಗೆ ಹೇಳ್ತಾ ಇದ್ದಾನೆ, ನನ್ನ ಮಗನ ನಾನು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ದೇನೆ, ನೀವು ಅವನಿಗೆ ಹಾಗೆಲ್ಲ ಹೊಡೆದು ಬಿಡದು ಮಾಡಬೇಡಿ, ಅವನಿಗೆ ಸರಿಯಾದ ಪಾಠ ಹೇಳ್ಕೊಡಿ. ಅವ್ರು ಹೇಳ್ತಾರೆ, ಅಯ್ಯೋ ಅದು ಹೇಗ್ರಿ ಪಾಠ ಹೇಳ್ಕೊಡೋಕ್ಕಾಗುತ್ತೆ, ನಾವು ಶಿಕ್ಷೆನೇ ಕೊಡದೆ ಅವ್ನು ತಪ್ಪು ಮಾಡ್ತಾ ಇದ್ರೆ ಸುಮ್ಮನೆ ಪುಟ್ಟ ತಪ್ಪು ಮಾಡ್ಬೇಡಪ್ಪ ಅಂದ್ರೆ ತಪ್ಪು ಮನೆ ಮಾಡ್ತಿರ್ತೀನಿ ಅಂತ. ನಾನು ಹಾಗೊಂದು ಕೆಲಸ ಮಾಡಿ, ಅವನಿಗೆ ಶಿಕ್ಷೆ ಅರ್ಥ ಆಗಬೇಕಾಗಿದ್ರೆ ಇವನು ತಪ್ಪು ಮಾಡಿರ್ತಾನಲ್ಲ ಅಂಥದ್ದು, ಇನ್ನೊಬ್ಬನ ತಪ್ಪು ಮಾಡಿರ್ತಾನಲ್ಲ ಇನ್ನೊಬ್ಬನ ತಪ್ಪು ಮಾಡಿದ್ರೆ ಹೊಡಿರಿ, ಅದನ್ನ ನೋಡಿ ಇವನಿಗೆ ಹೆದರಿಕೆ, ಅಲ್ಲಿ ಸಾಕು ಇವನು ಹೊಡಿಬೇಡಿ. ಈ ಭ್ರಮೆಯನ್ನು ಹೇಗೆ ಹುಟ್ಟಿಸ್ತೀವಿ ನಾವು ಅಂತಂದರೆ, ಅಥವಾ ಶ್ರೀಮಂತ ಪುತ್ರರು ತಮ್ಮ ಮಕ್ಕಳಿಗೆ, ನಾವು ಕಷ್ಟಪಟ್ಬಿಟ್ಟಿದ್ದೀವಪ್ಪ ಈ ಅವಸ್ಥೆಗೆ ಬರೋದಕ್ಕೆ, ಈ ಸ್ಥಿತಿಗೆ ಬರೋದಕ್ಕೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ, ನಮ್ಮ ಮಕ್ಕಳಿಗೆ ಆ ಕಷ್ಟ ಆಗೋದೇ ಬೇಡ ಅಂತ ಸುಪ್ಪತ್ತಿಗೆಲ್ಲಿ ಬೆಳೆಸ್ಲಿಕ್ಕೆ ನೋಡ್ಬಿಡ್ತಾರೆ. ಆಗ ಆ ಮಗನಿಗೆ ಕಷ್ಟವೇ ಗೊತ್ತಾಗೋದಿಲ್ಲ, ಇಲ್ಲಿ ತನಕ ಅಪ್ಪ ಹೋಗೋ ತನಕ, ಅಪ್ಪ ಹೋದ್ಮೇಲೆ ಇದ್ದಕ್ಕಿದ್ದಾಗೆ. ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಮಕ್ಕಳಾಗಿದ್ದಾಗ ನಾವು ಎಷ್ಟು ಬೀಳ್ತೀವೋ, ಎಷ್ಟು ಹೊಡ್ಕೊಳ್ತೀವೋ ನಾವು,
ಅಷ್ಟು ಗಟ್ಟಿ ಆಗ್ತಾ ಹೋಗ್ತೀವಿ. ಈಗ ಬಡವರಾಗಿರತಕ್ಕಂಥವ್ರ ಮಕ್ಕಳು ಮಳೆ ಗಾಳಿ ಬಿಸಿಲು ಎಲ್ಲೋ ಬೆಳೀತಾರೆ, ಯಾವುದೋ ಹಟ್ಟಿದಿರ್ತಾರೆ, ಹೇಗೋ ಇರ್ತಾರೆ, ತುಂಡುಂಡಾಗಿರ್ತಾನೆ ಅವನು. ಹಾಗಿರಬೇಕು ದೇಹವನ್ನು, ಹಾಗೆ ಮಾಡ್ಕೋಬೇಕು. ಇದು ದೇಹಕ್ಕೆ ನಾವು ಮಾಡಿಕೊಳ್ಳಬೇಕಾದ ಶಿಕ್ಷಣ. ಒಬ್ಬ ಜಟ್ಟಿ ಇರ್ತಾನೆ, ಅವನು ಆಖಾಡದಲ್ಲಿ ಇಳಿದು ಅವನ ಪ್ರತಿಸ್ಪರ್ಧಿಗೆ ಹಿಡ್ಕೊಂಡು ಗುದ್ದುತ್ತಾನೆ, ಹೊಡಿತಾನೆ, ಹೊಡೆಸ್ಕೊಳ್ತಾನೆ. ಆದರೆ ಆತ್ಮೀಯರೇ, ಅವನ ಅದಕ್ಕೆ ಮುಂಚೆ ಏನ್ ಮಾಡ್ತಾನೆ ಗೊತ್ತಾ? ವರ್ಷಗಳು ವರ್ಷಗಳು ಒಂದು ಕೃತಕವಾಗಿರತಕ್ಕಂಥ ಹೊಡೆಯಬಹುದಾದಂಥ ಸಾಧನವನ್ನು ಹಿಡ್ಕೊಂಡು ಹೊಡೆದು 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 ತನ್ನ ಕೈಗಳನ್ನು ಗಟ್ಟಿ ಮಾಡ್ಕೊಳ್ತಾನೆ. ಅಥವಾ ತರಬೇತಿ ತಗೊಳ್ತಾ ಇದ್ದಾಗ ನಿಜವಾದ ಕುಸ್ತಿಯಲ್ಲ ಅದು, ಆದರೆ ಇನ್ನೊಬ್ಬರ ಜೊತೆ ಕುಸ್ತಿ ಮಾಡಿ ಹೊಡೆಸ್ಕೊಳ್ತಾನೆ. ಅಂದರೆ ನಾನು ನನ್ನ ದೇಹವನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಕುಳಿತುಕೊಂಡು ಬರೆಯತಕ್ಕಂಥದ್ದು 3 ಗಂಟೆ ಅಷ್ಟೇನೆ, 30 ಗಂಟೆ ಬರೆದಿರ್ತಾನೆ ಅದಕ್ಕಿಂತ ಮುಂದೆ ಅವನು. ನಾನು ಯಾವಾಗಲೂ ನಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೆ, ನೀವು ಈ ದಿವಸ ಬರೆಯಬೇಕಾಗಿದ್ದರೆ ಪರೀಕ್ಷೆಯಲ್ಲಿ ಸುಮಾರು 15-20 ಪುಟ ಬರೀಬೇಕು. ನೋಡೋಣ, ಇಡೀ ವರ್ಷದ ಸುಮ್ಮನೆ ಇದ್ಬಿಡಿ, ಅವತ್ತೋ ಬರೆಯೋದಕ್ಕೆ ಶುರು ಮಾಡಿ. 2 ಪುಟ ಬರೆಯೋಕ್ಕಾಗೋದಿಲ್ಲ 3 ಗಂಟೆಯಲ್ಲಿ. ಆದ್ರಿಂದ ನಾನೇನು ಹೇಳ್ತೀನಿ ಅವ್ರಿಗೆ, ಈ ಹೊತ್ತು ಪರೀಕ್ಷೆ ಇದೆ ಅಂತಂದ್ರೆ 4 ತಿಂಗಳ ಹಿಂದಿನಿಂದ ನಿಮ್ಮ ಕೈಗೆ ತರಬೇತಿ ಕೊಡಿ. ಪ್ರತಿನಿತ್ಯ 10 ಪುಟ ಬರೆಯೋಕ್ಕೆ ಶುರು ಮಾಡಿ. ದಿವಸಕ್ಕೆ 10-10 ಪುಟಗಳನ್ನು ಬರೀತಾ 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 ಮೊದಲನೇ 10 ಪುಟ ಬರೆದಾಗ 4 ಗಂಟೆ ತಗೊಂಡಿರ್ತಾನೆ. 2 ತಿಂಗಳೊಳಗೆ 10 ಪುಟದಕ್ಕೆ 2 ಗಂಟೆ ಇಳಿಯುತ್ತೆ. ಯಾಕೆಂದ್ರೆ ಕೈಗೆ ತರಬೇತಿ ಆಗ್ಬಿಟ್ಟಿದೆ, ಬರೆದು 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 ಅಭ್ಯಾಸ ಆಗ್ಬಿಟ್ಟಿದೆ. ಅಂದ್ರೆ ಏನ್ ಮಾಡ್ತಾ ಇದ್ದೀವಿ ನಾವು? ನಮಗೆ ಗೊತ್ತಿಲ್ಲದಂತೆಯೇ ನಮ್ಮ ಕೈಯನ್ನ, ನಮ್ಮ ದೇಹವನ್ನ ನಾವು ಮುಂದೆ ಬರಬಹುದಾದಂತಹ ಪರೀಕ್ಷೆಗೆ ಸಿದ್ಧ ಮಾಡ್ತಾ ಇದ್ದೀವಿ, ಗಟ್ಟಿ ಮಾಡ್ತಾ ಇದ್ದೀವಿ. ಅದ್ ಯಾವ ಹೊಡೆತ ಹೊಡೆದ್ರು ಚಿಂತೆ ಇಲ್ಲ ಕಣೆ, ಹೊಡೆಸ್ಕೊಳ್ತೀನಿ ಅಂತ ಇದ್ದೇವೆ. ಮನೆಯನ್ನು ಕಟ್ತಾರೆ, ಮನೆಯನ್ನು ಕಟ್ತಾ ಏನ್ ಮಾಡ್ತಾರೆ? ಒಂದು ಲೋಹದ ತಂತಿಯನ್ನು ಮನೆಯ ಮೇಲೆ ಉದ್ದಕ್ಕಿಟ್ಟಿರ್ತಾರೆ. ಅವ್ರಿಗೆ ಗೊತ್ತಿದೆ ಈ ಮನೆಗೆ ಮುಂದೆ ಸಿಡಿಲು ಹೊಡೆಯಬಹುದು. ಸಿಡಿಲು ಅಂದ್ರೆ ಏನು? ವಿದ್ಯುತ್. ನಿಜವಾಗಿಯೂ ಆ ವಿದ್ಯುತ್ ಈ ಮನೆಗೆ ಹೊಡೆದು ಬಿಟ್ರೆ ಮನೆ ಒಡೆದು ಹೋಗ್ಬಿಡುತ್ತೆ, ಕುಸಿದು ಹೋಗ್ಬಿಡುತ್ತೆ, ಬಿರುಕು ಬಿಟ್ಬಿಡುತ್ತೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ? ಪ್ರಕೃತಿಯಲ್ಲಿ ನೋಡಿದ್ದಾರೆ ಅವರು, ಉದ್ದಕ್ಕೆ ತೆಂಗಿನ ಮರಗಳು ಬೆಳೆದಿರುತ್ತೆ, ಅದರ ಪಕ್ಕದಲ್ಲಿ ಪುಟ್ ಪುಟ್ ಗಿಡಗಳಿರುತ್ತೆ. ಸಿಡಿದು ಹೊಡೆದಾಗ ಆ ಸಿಡಿದು ತೆಂಗಿನ ಮರಕ್ಕೆ ಹೊಡೆಯುತ್ತೆ, ಇಲ್ಲಿ ಬೇರೆ ಮರಗಳು ಹೊಡೆಯಲ್ಲ. ಯಾಕೆ ಹೊಡೆಯುತ್ತೆ? ಅದು ಬೇರೆ ಮರಗಳಿಗಿಂತ ಮೇಲಕ್ಕಿರುತ್ತೆ. ಅದನ್ನ ಇವನು ಅಳವಡಿಸಿಕೊಂಡ ಗ್ರಹಕ್ಕೆ, ತನ್ನ ಮನೆಯ ಮೇಲೆ ಉದ್ದಕ್ಕೆ ಒಂದು ಲೋಹದ ಕಡ್ಡಿಯನ್ನಿಟ್ಟ. ಆ ವಿದ್ಯುತ್ ಬಂದಿದ್ದು ಮನೆ ಹೊಡಿತಾ ಇಲ್ಲ, ತಂತಿ ಹೊಡೆಯುತ್ತೆ, ತಂತಿ ಮೂಲಕ ವಿದ್ಯುತ್ ಕೆಳಕ್ಕೆ ಹೋಗ್ಬಿಡುತ್ತೆ, ಮನೆ ಸುರಕ್ಷಿತವಾಗಿರುತ್ತೆ. ಅಂದರೆ ಪ್ರಕೃತಿಯಲ್ಲಿ ನಮಗೆ ಬೀಳಬಹುದಾದಂತಹ ಏಟುಗಳನ್ನು ತಟ್ಟುಕೊಳ್ಳೋದಕ್ಕೋಸ್ಕರ ನಾವು ವಿಧ ವಿಧವಾಗಿರತಕ್ಕಂಥ ಪ್ರಯತ್ನಗಳು ಪಟ್ಟುಬಿಟ್ಟಿದ್ದೀವಿ, ಪಡ್ತೀವಿ. ಚಳಿಗಾಲ ಉಣ್ಣೆಯ ಬಟ್ಟೆಯನ್ನು ಹೊದಿತೀವಿ, ಬೇಸಿಗೆಯ ಕಾಲ ಬಟ್ಟೆಯ ಪ್ರಮಾಣವನ್ನು ಕಡಿಮೆ ಮಾಡ್ತೀವಿ, ಹತ್ತಿ ಬಟ್ಟೆಯನ್ನು ಹೊದಿತೀವಿ, ಸೆಖೆ ತಂಗಾಳಿಯನ್ನು ಬೀಸಿಕೊಳ್ಳಲಿಕ್ಕೆ ಪಂಖವನ್ನು ತಯಾರು ಮಾಡ್ತೀವಿ, ಚಳಿಗಾಲ ಆದಷ್ಟು ಗಾಳಿ ಬರದೇ ಇರುವಂತೆ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಏನ್ ಮಾಡ್ತಾ ಇದ್ದೇವೆ ನಾವೆಲ್ಲವನ್ನ? ಅನಿವಾರ್ಯವಾಗಿ ಇರತಕ್ಕಂತಹ ಪ್ರಾಕೃತಿಕ ವಿಕೋಪಗಳಿಗೋ ಅಥವಾ ಪ್ರಾಕೃತಿಕ ಸಹಜ ಚರ್ಯೆಗಳಿಗೋ ನಾವು ನಮ್ಮನ್ನು ಸಿದ್ಧ ಮಾಡ್ಕೊಳ್ತೀವಿ. ಅನಿವಾರ್ಯ ಕಣಪ್ಪ, ಅದು ಏನ್ ಮಾಡಿದ್ರು ತಪ್ಪಿಸ್ಲಿಕ್ಕಾಗಲ್ಲ ಅದನ್ನ. ಇದೆಲ್ಲ ನಮಗೆ ಇಂದ್ರಿಯ ಹಾಗೂ ಹೊರಗಿರತಕ್ಕಂಥ ಇಂದ್ರಿಯದ ವಿಷಯ, ಆ ಎರಡಕ್ಕೂ ಆಗತಕ್ಕಂಥ ಸಂಬಂಧದಿಂದ ಉಂಟಾಗತಕ್ಕಂಥ ಸುಖ ಅಥವಾ ದುಃಖ, ಇದಕ್ಕಾಗಿ ನಾವು ದೈಹಿಕವಾಗಿ ಸಿದ್ಧರಾಗಿದ್ದೇವೆ. ಆದರೆ ಕೃಷ್ಣ ಹೆಜ್ಜೆ ಮುಂದೆ ಹೋಗಿ ಬರೀ ದೈಹಿಕವಾಗಿರತಕ್ಕಂತಹ ಸಿದ್ಧತೆ ಅಲ್ಲಪ್ಪ, ಮಾನಸಿಕವಾಗಿ ಸಿದ್ಧರಾಗಬೇಕು ಅದನ್ನು ಎದುರಿಸಲಿಕ್ಕೆ.
ವಿದ್ಯಾರ್ಥಿ ಓದಿದ್ದಾನ್ರಿ ಕಷ್ಟಪಟ್ಟು ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿ ಬಿಟ್ಟಿದ್ದಾನೆ, ಏನ್ರಿ ಮಾಡ್ತಾನ ಅವನು? ಅಯ್ಯೋ ಅಂತ ಅಳ್ದ ಕೂತ್ಕೊಳ್ತಾನೆ. ಲಕ್ಷಾಂತರ ರೂಪಾಯಿನ ವಹಿವಾಟು ನಡೀತಾ ಇರುತ್ತೆ. ಸಿಕ್ಕಿದ್ದಾಗೆ ಯಾವುದೋ ಒಂದು ವರ್ಷದಲ್ಲಿ ಯಾವುದೋ ಕಾರಣದಿಂದ ಎಲ್ಲಾ ಲೆಕ್ಕಾಚಾರಗಳನ್ನು ಮೀರಿ ಅವನಿಗೆ ಒಂದು 10 ಲಕ್ಷ ನಷ್ಟ ಆಗಿಬಿಡುತ್ತೆ. ಏನ್ ಮಾಡೋಕೀಗ? ಉದ್ದಿಮೆಯನ್ನೇ ಬಿಟ್ಬಿಡೋಣವೇ? ಲಕ್ಷಾಂತರ ನಷ್ಟ ಆಯಿತು ಅಂತ ಕೂತ್ಕೊಂಡು ಅಳೋಣವೇ? ಏನ್ ಮಾಡೋದು ಇವಾಗ? ಅಕ್ಕಮಹಾದೇವಿ ತುಂಬಾ ಸುಂದರವಾಗಿ ಒಂದು ಮಾತು ಹೇಳ್ತಾನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಚನ್ನ ಮಲ್ಲಿಕಾರ್ಜುನ ಕೇಳಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳಿಗೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದು ಹೇಳಿದ ಸುಲಭ ಅಲ್ಲ ಅಲ್ರಿ. ಮನೆ ಕಟ್ಟರೋದೇ ಬೆಟ್ಟದ ಮೇಲಪ್ಪ, ಅವ್ರು ಹುಲಿ ಗರ್ಜನೆ ಕೇಳಿಸ್ತು, ಹೆದರ್ಕೊಂಡ್ಬಿಟ್ರೆ ಮತ್ತೆ ಯಾಕೆ ಕಟ್ಟಿದ್ರಿ ಇಲ್ಲಿ? ಏನ್ ಮಾಡೋದು? ನಾವು ಇರ್ತಕ್ಕಂಥದ್ದು ಕರಾವಳಿ ತೀರದಲ್ಲಪ್ಪ, ಸಮುದ್ರದ ಪಕ್ಕದಲ್ಲಿ ಮನೆ ಕಟ್ಟಿದೀವಿ. ಓ ಸಮುದ್ರ ನೀರು ಹೊಡೆಯುತ್ತೆ, ರಭಸ ಗಾಳಿ, ಓ ನಂಗೆ ಸದ್ದು ಅಂದ್ರೆ ಯಾಕೆ ಕಟ್ಟಿದ್ರಿ ಇಲ್ಲಿ? ಕನಿಷ್ಠ ಅಲ್ಲಿ ಕಟ್ಟದೆ ಬೇರೆ ಕಡೆ ಕಟ್ಬೋದು, ಅದ್ರ ದೇಹದೊಳಗೆ ಬಂದ್ಬಿಟ್ಟಿದೆಯಲ್ಲ ಜೀವ. ಯಾರು ಯಾರು ಕೇಳಿ ಬಂತದ್ದು? ಏ ನಾವೇನು ಅರ್ಜಿ ಹಾಕೊಂಡಿದ್ವ, ನಾವು ಇಂಥ ಕಡೆ ಹುಟ್ಟಬೇಕು ಹೀಗೆ ಹುಟ್ಟಬೇಕು ಅಂತ ಹುಟ್ಟುಬಿಟ್ಟಿದೀವಲ್ಲಪ್ಪ. ಸಂತೆ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ಸದ್ದಾಯ್ತು ಸದ್ದಾಯ್ತು ಅಂತಂದ್ರೆ ಉಪಾಧ್ಯಾಯ ವೃತ್ತಿ ನಾನು ತಗೊಂಡಿದ್ದೀನಿ ಉಪನ್ಯಾಸ ಮಾಡೋಕು. ಓ ಉಪನ್ಯಾಸ ನಂಗೆ ಗಂಡಳು ಹೋಗುತ್ತೆ, ಮತ್ತೆ ಯಾಕೆ ತಗೊಂಡೆ ಹಾಗಾದ್ರೆ? ಬೆರಳಚ್ಚಿ ಅಂತ ಇಟ್ಕೊಂಡು ಒತ್ತಾ ಇರ್ತಾನೆ ಗುಂಡಿಗಳನ್ನ, ಬೆರಳೆಲ್ಲ ನೋಯ್ತೇನೆ, ಮತ್ತೆ ಯಾಕೆ ಹೋದೆ ಅಲ್ಲಿ? ಲೋಕದಲ್ಲಿ ಹುಟ್ಟಿದ ಬಳಿಕ ಹುಟ್ಟುಬಿಟ್ಟಿದೀವ್ರಿ, ಹುಟ್ಟಿದ ಕಷ್ಟಗಳಿರುತ್ತಪ್ಪ, ಸುಖಗಳಿರುತ್ತಪ್ಪ, ಅದು ಗುಣಕ್ಕೆ ಕುತ್ಕೊಳಕ್ ಆಗೋದಿಲ್ಲ. ನೀವು ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಹೇಗೆಯ ಸಮಾಧಾನ ಇರೋಕ್ಕಾಗತ್ತೆ ಅಂದ್ರೆ ಈ ಸತ್ಯ ನನಗೆ ಅರ್ಥ ಆಗಬೇಕು. ಏನಂತ? ಲೋಕದ ಹಣೆ ಬರಹವೇ ಇಷ್ಟು, ಶೀತೋಷ್ಣ ಸುಖ ದುಃಖಯೋ, ನನಗೆ ಸುಖ ಹಾಗೂ ದುಃಖ ಇರುತ್ತೆ. ನನಗೆ ಗೊತ್ತಿದೆ ಯಾವುದೋ ಒಂದು ಮಹಾಸುಖ ಬಂದಿದೆ ಅಂದ್ರೆ ಅದರ ಹಿಂದೆ ಯಾವುದೋ ಒಂದು ದುಃಖ ಇದೆ. ಈ ಬಾರಿ ನಾನು 10 ಲಕ್ಷ ಜಾಸ್ತಿ ಸಂಪಾದನೆ ಮಾಡಿಬಿಟ್ಟಿದ್ದೀನಿ ಅಂದ್ರೆ ತಕ್ಷಣ ಇರುತ್ತೆ ವರಮಾನ ತೆರಿಗೆ ಇವರು ಕಂಡು ಬಿದ್ದಿರುತ್ತೆ. ಇದ್ರ ಮೇಲೆ ನಾನು ಎಚ್ಚರವಾಗಿರ್ಬೇಕು ಅಂದ್ರೆ ಸುಖ ಪಡ್ಕೊಡ್ದು. ಅಥವಾ ರೈತರು ಬೆಳೆ ಬರಲಿಲ್ಲ ನಷ್ಟ ಆಗೋಯ್ತು ಅನ್ನುವ ನೋವಿರುತ್ತೆ, ಆದ್ರೆ ಎಲ್ಲೋ ಒಂದು ಸಮಾಧಾನ ಬರುತ್ತೆ. ಬರಲ್ಲ ರೈತರ ಬೆಳೆ ಹೋದ್ರೂ ರೈತರ ಸಾಲ ಮನ್ನಾ ಆಗಬಹುದು ಅನ್ನುವ ಸಮಾಧಾನ ಪಟ್ಕೋಬೇಕು ಅವನು. ನಷ್ಟಪಟ್ಟಾಗ ಅಷ್ಟು ಕುಗ್ಗಬಾರದು ಅನ್ನು ಮುಂದೆ ಕೃಷ್ಣ ಚರ್ಚೆ ಮಾಡ್ತಾನೆ. ತುಂಬಾ ಸುಖ ಬಂದಾಗ ಹೀಗೆ ಹಿರೇಕಾಯಿ ಆಗ್ಬಿಡಬಾರ್ದು. ಸಾಮಾನ್ಯವಾಗಿ ಚುನಾವಣೆಗಳ ನಂತರ ಗೆದ್ದಿರತಕ್ಕಂಥ ಹುರಿಗಳು ಏನ್ ಕುಣಿತಾನೆ ಕುಣಿತಾನೆ ಕುಣಿತಾನೆ, ಮುಂದಿನ ಸಲ ಏನಾಗ್ತಾನೋ ಗೊತ್ತಿಲ್ಲ, ಹಿಂದಿನ ಸಲ ಏನಾಗಿದ್ನೋ ಅವನಿಗೆ ಗೊತ್ತಿದೆ. ನೀವು ಗೆದ್ದಾಗ ಸಂತೋಷ ಪಡಿ, ಆದ್ರೆ ಏನು ನಿಮ್ಮನ್ನು ಬಿಟ್ಟಿರಿನಿಲ್ಲ ಅಂತ ಪಂಚಾಯಿತಿ ಚುನಾವಣೆ ಗೆದ್ದುಬಿಟ್ಟಿದ್ದೀನಿ, ಸದಸ್ಯ ಆಗ್ಬಿಟ್ಟಿದ್ದೀನಿ, ಕುಣಿದಿದ್ದು ಕುಣಿದಿದ್ದೆ. ಶೀತೋಷ್ಣ ಸುಖ ದುಃಖಯೋ, ಈ ಸುಖ ಮತ್ತು ದುಃಖ ಅನ್ನತಕ್ಕಂಥದ್ದು ಅಶಾಶ್ವತ. ಶೀತ ಬಂದ ಕಾಲದಲ್ಲಿ ಒಬ್ಬನೇ ವ್ಯಕ್ತಿಗೆ ಎರಡೂ ವಿರುದ್ಧ ಅನುಭವಗಳಾಗಬಹುದು. ಉದಾಹರಣೆಗೆ ನಾವು ವಾಹನದಲ್ಲಿ ಹೋಗ್ತಾ ಇರ್ತೀವಿ ಸ್ವಾಮಿ, ಆ ಕಿಟಕಿ ಪಕ್ಕದಲ್ಲಿ ಕೂತ್ಕೊಂಡಿರ್ತೀವಿ, ಇಬ್ಬರು ವ್ಯಕ್ತಿಗಳು ಹೋಗ್ತಾ ಇದ್ದಾರೆ, ಒಬ್ಬರು ಹೇಳ್ತಾನೆ ಕಿಟಕಿ ತೆಗೆಯಪ್ಪ ಗಾಳಿ ಬರಲಿ ಅಂತಾನೆ, ಇನ್ನೊಮ್ಮೆ ಏ ಕಿಟಕಿ ತೆಗಿಬೇಡ್ರಿ ಗಾಳಿ ಬರುತ್ತೆ ಅಂತಾನೆ. ಒಂದೇ ಕಾಲ ಇಬ್ಬರು ವ್ಯಕ್ತಿಗಳಿಗೂ ಒಂದೇ ಆಗ್ತಾ ಇಲ್ಲ. ನನಗೆ ಉದಾಹರಣೆಗೆ ತುಂಬ ತಂಪಾಗಿರ್ತಕ್ಕಂಥ ನೀರು ಕುಡಿಬೇಕು ಇಷ್ಟ, ನಾನು ಬಯಸ್ತೀನಿ. ಆ ರೀತಿಗೆ ಹಲ್ಲೋ ಶುರುವಾಯಿತು, ಏ ತಣ್ಣೀರು ಬೇಡ್ರಿ ನಂಗೆ ಅಂತೀನಿ ನಾನು. ಒಬ್ಬನೇ ವ್ಯಕ್ತಿ ಒಂದೇ ವಸ್ತುವನ್ನ ಎರಡು ತರಹ ತಗೊಳ್ತಾನೆ, ಒಂದೇ ವಸ್ತುವನ್ನ ಇಬ್ಬರು ವ್ಯಕ್ತಿ ಬೇರೆ ಬೇರೆ ತರಹ ತಗೊಳ್ತಾರೆ, ಆದ್ರಿಂದ ಇವೆರಡು ಸುಳ್ಳೇ, ಪರಮಸತ್ಯ ಯಾವುದೂ ಅಲ್ಲ. ಅಂದರೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸುತ್ತ ಇರತಕ್ಕಂಥ ಈ ಸುಖ ಅಥವಾ ದುಃಖ ಇದೆಲ್ಲ ನಮ್ಮ ನಮ್ಮ ಇಂದ್ರಿಯಗಳು
ಬಾಹ್ಯ ವಸ್ತುವಿನ ಸಂಪರ್ಕಕ್ಕೆ ಬಂದಾಗ ಉಂಟಾಗತಕ್ಕಂತ ಭಾವನೆಗಳು ಈ ಭಾವನೆಗಳು ಎಲ್ಲ ಕಾಲದಲ್ಲಿಯೂ ನಿಜ ಅಲ್ಲ ಹಾಗಾದರೆ ಏನು ಈ ಭಾವನೆಗಳಲ್ಲ ಅದನ್ನೇ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದು ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಯಾವುದು ಇಲ್ಲವೋ ಅದು ಯಾವಾಗಲೂ ಇರಲ್ಲ ಸ್ವಾಮಿ ಯಾವುದು ಇದೆಯೋ ಅದು ಇಲ್ಲದೇ ಇರುವುದಿಲ್ಲ ಚಳಿ ಸೆಕೆ ಮಳೆ ಗುಡುಗು ಮಿಂಚು ಬಿರುಗಾಳಿ ಸುಂಟರಗಾಳಿ ಇವು ಎಲ್ಲವೂ ಎಲ್ಲ ಕಾಲದಲ್ಲಿಯೂ ಇರದ್ದರಿಂದ ಇವು ನಿಜ ಅಲ್ಲ ಅಥವಾ ನಿಜ ಅಲ್ಲ ಅನ್ನೋ ಉಪಲಕಾಯಿತಾಗಿ ನಾವು ಅನುಭವಿಸ್ತಾ ಇದ್ದೇವೆ ಅಥವಾ ಕ್ಷಣಿಕ ಕೊಂಚ ಕಾಲ ಮಾತ್ರ ಇರುತ್ತೆ ಆದರೆ ಈ ಎಲ್ಲ ಕ್ಷಣಿಕಗಳಿಗೂ ಈ ಎಲ್ಲ ಏರುಪೇರುಗಳಿಗೂ ಈ ಎಲ್ಲ ಕಷ್ಟ ಸುಖಗಳಿಗೂ ಈ ಎಲ್ಲ ನೋವು ನಲಿವುಗಳಿಗೂ ಈ ಎಲ್ಲ ಏಳು ಬೀಳುಗಳಿಗೂ ಸಾಕ್ಷಿಯಾಗಿರುತ್ತೆ ಒಂದು ನಾನು ಹೇಗೆ ಬಿದ್ದೆ ಇವತ್ತಿಲ್ಲಿ ಸೋತೆ ಇವತ್ತು ಹೇಗೆ ಗೆದ್ದೆ ಏನು ಮಾಡಿದೆ ಇದಕ್ಕೆ ಸಾಕ್ಷಿಯಾಗಿ ಒಂದಿರುತ್ತೆ ಅದು ನೋಡ್ರಿ ಬದಲಾವಣೆನೇ ಆಗೋದಿಲ್ಲ ಆದ್ದರಿಂದ ಎರಡು ಘಟ್ಟಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ ಈಗ ಒಂದು ಸದಾ ಬದಲಾವಣೆ ಆಗ್ತಾ ಇರತಕ್ಕದ್ದು ಇನ್ನೊಂದು ಬದಲಾವಣೆಯೇ ಆಗದೆ ಇರತಕ್ಕಂಥದ್ದು ಅದಕ್ಕೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಅತ್ಯಂತ ಖಚಿತವಾದ ಮಾತುಗಳಲ್ಲಿ ಅರ್ಜುನನಿಗೆ ಅರ್ಥ ಮಾಡಿಸಲಿಕ್ಕೆ ಹೋದ ಅಂತವಂತೈಮೇ ದೇಹ ನಿತ್ಯಸ್ಯ ಉಕ್ತ ಶರೀರಿಣ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ ಯುದ್ಧಸ್ವಭಾರತ ಚಿಳಕರಿಗೆ ಮಹಾಪ್ರಿಯವಾದಂತಹ ಶ್ಲೋಕ ಇದು ಆ ಎರಡನೇ ಶ್ಲೋಕದ ಉತ್ತರಾರ್ಧದ ಯುದ್ಧಸ್ವ ಅನ್ನುವುದು ಇಲ್ಲಿಂದ ತಗೊಂಡಿದ್ದವರು ನಾನು ಟಿಲ್ಕರ್ ಬಗ್ಗೆ ಮಾತಾಡ್ತಾ ಹೇಳಿದ್ದೇನೆ ಅವರು ತಮ್ಮ ಸ್ವತಂತ್ರ ಸಂಗ್ರಾಮದ ಘೋಷ ವಾಕ್ಯವಾಗಿ ಯುದ್ಧಸ್ವ ಅನ್ನುವುದನ್ನು ತಗೊಂಡಿದ್ರು ಅದು ಈ ಶ್ಲೋಕದಲ್ಲಿ ಬರ್ತಕ್ಕದ್ದು ಅಯ್ಯ ಇವತ್ತು ಸಹ ಬ್ರಿಟಿಷರು ಇದ್ದಾರೆ ನಾಳೆ ಹೋಗ್ತಾರೆ ಅದು ಸುಳ್ಳು ಅದು ಭ್ರಮೆ ನಾವು ಭಾರತೀಯರು ನಾವೇ ನಿಜವಾದವರು ಅಂತವಂತೈಮೇ ದೇಹ ನಿತ್ಯಸ್ಯ ಉಕ್ತ ಶರೀರಿಣ ಯಾವ ಈ ಶರೀರಗಳು ಅಂತ ನಾವು ಕರೀತಾ ಇದ್ದೇವೆ ಈ ಶರೀರದಲ್ಲಿ ಕಾಣಿಸಿಕೊಳ್ತಾ ಇದೆಯಲ್ಲ ಏನೇನೋ ಆಗಲೇ ಹೇಳಿದಂತೆ ಬಂದು ಹೋಗ್ತಾ ಇದೆಯಲ್ಲ ಅವು ಹೋಗತಕ್ಕದ್ದು ಸಾಯತಕ್ಕದ್ದು ಕಣ್ಮರೆಯಾಗತಕ್ಕದ್ದು ಇಲ್ಲದ್ದು ಅಥವಾ ಕ್ಷಣಿಕವಾದದ್ದು ಕೊಂಚ ಕಾಲ ಮಾತ್ರ ಇರತಕ್ಕದ್ದು ಬ್ರಿಟಿಷರು ಹಾಗೆ ಅವರು ಕ್ಷಣಿಕ ಅವರು ಕೊಂಚ ಕಾಲ ಇರತಕ್ಕಂಥವರು ಬಂದಿದ್ದಾರೆ ಹೊರಡ್ತಾರೆ ಇರೋರು ನಾವು ಭಾರತೀಯರು ಎಂದೆಂದಿಗೂ ಇಲ್ಲಿ ಇರತಕ್ಕಂಥದ್ದು ಭಾರತ ದೇಶದ ಅಸ್ತಿತ್ವವೇ ಭಾರತೀಯರು ಬೇರೆಯವರೆಲ್ಲ ಬಂದು ಹೋಗತಕ್ಕಂಥವ್ರು ಭಗವದ್ಗೀತೆ ಆ ಅರ್ಥದಲ್ಲಿ ಹೇಳಲಿಲ್ಲ ತಿಳಕರು ಆ ಅರ್ಥವನ್ನು ಕೊಟ್ಟರದಕ್ಕೆ ಆದ್ರಿಂದ ಏನು ಮಾಡಬೇಕು ಯುದ್ಧಸ್ವ ಯುದ್ಧ ಮಾಡ್ರಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ ಅಂತವಂತ ಇಮೇ ದೇಹ ನಿತ್ಯಸ್ಯ ಉಕ್ತ ಶರೀರಿಣ ಅಂತವಂತ ಅಂತ ಅದನ್ನು ಕೊನೆ ಇದೆ ಕಣ್ರಿ ಯಾವುದಕ್ಕೆ ಶರೀರಿಣ ಈ ಶರೀರಗಳಿಗೆ ಇದು ತಾತ್ಕಾಲಿಕವಾಗಿರತಕ್ಕಂಥದ್ದು ಇದಕ್ಕೆ ಬಂದು ಹೋಗ್ತಕ್ಕಂಥದ್ದೆಲ್ಲಾನು ಅದನ್ನು ತಾಳ್ಕೊಳ್ಬೇಕು ಅನ್ನತಕ್ಕಂಥ ಪರಮಸತ್ಯ ಅರ್ಥ ಆಗಿದೆ ನನಗೆ ಆದರೆ ನನಗೆ ಅರ್ಥವಾಗದ ಒಂದು ವಿಷಯ ಇದೆ ಅದನ್ನು ಕುರಿತು ನಾನು ಹೇಳ್ತಾ ಇದ್ದೇನೆ ಈಗ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ.